ಶುಭೋದಯ, ನಮಸ್ಕಾರ ಸ್ನೇಹಿತರೆ. ದಿನದ ರಾಶಿ ಫಲಗಳು ಈ ರೀತಿಯಾಗಿವೆ. ಮೇಷರಾಶಿ, ಆರ್ಥಿಕ ಭಾಗ್ಯ ಸಂಪತ್ತು ಉಂಟಾಗುತ್ತದೆ. ಸಾಂಸಾರಿಕವಾಗಿ ವಿವಾಹದ ಶುಭ ಮಂಗಳ ಕಾರ್ಯಗಳು ಚಿಂತನೆಗಳ ಸದ್ಯದಲ್ಲಿ ಅನುಕೂಲಕರವಾಗಿರುತ್ತವೆ. ಕಟ್ಟಡ ಕಾರ್ಯದವರಿಗೆ ಲಾಭಾಂಶ ಇದೆ. ವೃಷಭ ರಾಶಿ, ವೃತ್ತಿರಂಗದಲ್ಲಿ ಅಧಿಕಾರಿ ವರ್ಗದವರ ಪ್ರಭಾವ ಹೆಚ್ಚಾಗುತ್ತದೆ. ನಿಮ್ಮ ವಿರೋಧಿಗಳಿಗೆ ಇದು ಅಪಜಯದ ಸಮಯ. ಆಕಸ್ಮಿಕವಾಗಿ ಧನ ಸಂಪತ್ತು ಕೈಗೂಡಲಿದೆ. ಆರೋಗ್ಯದಲ್ಲಿ ಮಾತ್ರ ಉದಾಸೀನತೆ ಸಲ್ಲದು. ಮಿಥುನ ರಾಶಿ, ನಿಮ್ಮ ನಡೆ ನುಡಿ ಒಂದು ತರವಿರಲಿ. ಧನಾಗಮನ ಸುಗಮವಾಗಿದ್ದರು ಯಾವುದೇ ರೀತಿಯಲ್ಲಿ ಖರ್ಚಿಗೆ ಮಾರ್ಗಗಳು ಗೋಚರಿಸಲಿದೆ. ಸಾಂಸಾರಿಕವಾಗಿ ಪಾಪ ಪ್ರಜ್ಞೆ ಆಗಾಗ ಕಾಡಲಿದೆ. ಇನ್ನು ಕಟಕ ರಾಶಿ, ಸರ್ಕಾರಿ ಕೆಲಸಗಳು ಅನವಶ್ಯಕವಾಗಿ ಧನವ್ಯಯಕ್ಕೆ ಕಾರಣವಾಗುತ್ತವೆ. ಬಂದ ದುಃಖವನ್ನು ಧೈರ್ಯದಿಂದ ಎದುರಿಸುವುದು, ಹಿತೈಷಿಗಳ ಸೂಕ್ತ ಸಲಹೆಗಳನ್ನು ಸ್ವೀಕರಿಸಿ ಮುನ್ನಡೆಯುವ ಅವಶ್ಯಕತೆ ಕಂಡು ಬರಲಿದೆ. ಸಿಂಹರಾಶಿ, ವೃತ್ತಿರಂಗದಲ್ಲಿ ಅಧಿಕಾರಿ ವರ್ಗದವರ ಅವಕೃಪೆ ಕಂಡು ಬರುತ್ತದೆ. ವ್ಯಾಪಾರ ವ್ಯವಹಾರಗಳು ತುಸು ನೆಮ್ಮದಿ ತಂದರೂ ವಂಚಕರ ಕುತಂತ್ರಕ್ಕೆ ಆಸ್ಪದವಿರುತ್ತದೆ. ವಿದ್ಯಾರ್ಥಿಗಳಿಗೆ ಅಭಿವೃದ್ಧಿಯ ತೋರಿ ಬರಲಿದೆ. ಕನ್ಯಾರಾಶಿ, ಸಾರ್ವಜನಿಕ ಕೆಲಸ ಕಾರ್ಯಗಳು ನಿಮಗೆ ಗೌರವವನ್ನು ತಂದುಕೊಡುತ್ತವೆ. ವೈಯಕ್ತಿಕ ಸಮಸ್ಯೆಗಳನ್ನು ನೀವಾಗಿಯೇ ಪರಿಹರಿಸಿಕೊಳ್ಳುವುದು ಉತ್ತಮ. ಅವಿವಾಹಿತರಿಗೆ ಕಂಕಣದ ಬಲ ಯೋಗ ಒದಗಿ ಬರುತ್ತದೆ. ತುಲಾರಾಶಿ, ಕಾರ್ಯಕ್ಷೇತ್ರದಲ್ಲಿ ಶತ್ರುಗಳು ನಿವಾರಣೆಯಾದರೂ ಭಯಭೀತಿ ತೊಲಗದು. ಆಗಾಗ ಧನ ಚಿಂತನೆಯು ತೋರಿ ಬಂದು ಆತಂಕಕ್ಕೆ ಕಾರಣವಾಗಲಿದೆ. ನೌಕರರ ವರ್ಗಕ್ಕೆ ಮುಂಬಡ್ತಿ ಯೋಗ ಇದೆ. ಲಾಭಾಂಶವು ಹೆಚ್ಚಾಗಲಿದೆ. ವೃಶ್ಚಿಕ ರಾಶಿ, ಕೌಟುಂಬಿಕವಾಗಿ ಸಹೋದರರ ಸಹಕಾರಕ್ಕೆ ಸಂಚು ಕಂಡು ಬರುತ್ತದೆ. ಶತ್ರುಬಾಧೆ ಕಾಡಲಿದೆ. ಕಾರ್ಯರಂಗದಲ್ಲಿ ಎಚ್ಚರಿಕೆ. ಮುಂದುವರದಲ್ಲಿ ಯಶಸ್ಸು ನಿಮ್ಮದಾಗುತ್ತೆ. ಅವಸರ ಮಾಡಿಕೊಳ್ಬೇಡಿ. ಧನುರಾಶಿ, ಕೃಷಿ ತರಕಾರಿ ಧಾನ್ಯ ಮಾರಾಟ ಮುಂತಾದ ವೃತ್ತಿಯಲ್ಲಿ ಸಾಕಷ್ಟು ಪ್ರಗತಿ ಇದೆ. ವಿದ್ಯಾರ್ಥಿಗಳು ಪ್ರಯತ್ನ ಬಲವನ್ನು ಹೆಚ್ಚಿಸಬೇಕಾಗುತ್ತೆ. ಹಿರಿಯ ವರ್ಗದವರಿಗೆ ಪುಣ್ಯಸ್ಥಳಗಳ ಸಂದರ್ಶನ ಯೋಗ ಇದೆ. ಮಕರ ರಾಶಿ, ಮಹಿಳೆಯರು ಅನವಶ್ಯಕವಾಗಿ ಋಣಾತ್ಮಕ ಚಿಂತೆಗೆ ಒಳಗಾದರೂ ಅಸೂಯೆ ಪಡುವ ಜನರಿಂದ ಅನವಶ್ಯಕ ಅಪವಾದ ಭೀತಿ ಕಂಡುಬರುತ್ತದೆ. ಆಗಾಗ ಗೃಹ ತಾಪತ್ರಯಗಳು ಹೆಚ್ಚಾಗಿ ಕಾಣಬಹುದು. ಕುಂಭರಾಶಿ, ಉದ್ಯೋಗದಲ್ಲಿ ಕಿರಿಕಿರಿಗಳು, ಅಡೆತಡೆಗಳು, ಆತಂಕಗಳು ಎದುರಾಗುವ ಸಾಧ್ಯತೆ ಇದೆ. ಋಣಬಾಧೆ ನಿವಾರಣೆಯಿಂದ ಸಮಾಧಾನವಾಗುತ್ತದೆ. ಕೌಟುಂಬಿಕವಾಗಿ ವಾದ ವಿವಾದಗಳು ಸುತ್ತಿಕೊಳ್ಳದಂತೆ ಜಾಗ್ರತೆ ವಹಿಸಿ. ಮೀನರಾಶಿ, ಒಡವೆ ವಸ್ತುಗಳ ಖರೀದಿಯಿಂದಾಗಿ ಪತ್ನಿಗೆ ಸಂಭ್ರಮವಾಗುತ್ತದೆ. ಆಗಾಗ ಉಷ್ಣ ಪ್ರಕೋಪದಿಂದ ಶರೀರದಲ್ಲಿ ಬಾಧೆ ಕಾಣಿಸಲಿದೆ. ಅವಿವಾಹಿತರಿಗೆ ವೈವಾಹಿಕ ಭಾಗ್ಯ ಕಂಡುಬರುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲ. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.